ಇವತ್ತು ಅಂಬೇಡ್ಕರ್ ನಮ್ಮ ಆಗಲಿ 67 ವರ್ಷ ಆದ್ರೂ ಇನ್ನೂ ನಮ್ಮಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಎಲ್ಲ ಸಂವಿಧಾನದ ರೂಪದಲ್ಲಿ ನಮ್ಮ ಮುಂದುಗಡೆ ಇನ್ನ ಜೀವಂತವಾಗಿದ್ದಾರೆ. ಅವರು ಸಿರಾಯವಾಗಲಿ ಅಂತ ಹೇಳ್ತಾ ಅಂಬೇಡ್ಕರ್ ಸಿರಾಯವಾಗಲಿ, ಅಂಬೇಡ್ಕರ್ ಸಿರಾಯವಾಗಲಿ, ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಈ ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಮಿತ್ರರಿಗೂ ಸಹೋದರಿಯರಿಗೂ ಪತ್ರಿಕಾ ಮಿತ್ರರಿಗೂ ಎಲ್ರಿಗೂ ವಂದಿಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಇವತ್ತು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಈ ದೇಶನೇ ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದೆ. ಈ ದೇಶದ ಜನತೆ ಎಲ್ಲ ಕೂಡ ಅವರಿಗೆ ಕೃತಜ್ಞತೆಯಿಂದ ಇರಬೇಕಾದಂಥ ದಿವಸ ಇವತ್ತು. ಅವರು ನಮ್ಮನ್ನು ಅಗಲಿ ಹೋದ್ರೂ ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಆಶಯಗಳು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಸೂತ್ರಗಳು ಇವತ್ತು ಯಾವತ್ತಿಗೂ ಕೂಡ ಸಾವಿಲ್ಲ. ನೀವು ಪ್ರಪಂಚ ಇರ್ತಕ್ಕಂಥ ಇರೋವರೆಗೂ ಕೂಡ ಆ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಸೂತ್ರಗಳು ಈ ಚಳುವಳಿಯನ್ನ, ಈ ಜನ ಸಮುದಾಯವನ್ನ, ಈ ತಳ ಸಮುದಾಯವನ್ನ ಬಡಿದೆಬ್ಬಿಸ್ತಾ ಅವರಲ್ಲಿ ಚೈತನ್ಯವನ್ನ ತುಂಬುತ್ತಲೇ ಇರ್ತದೆ ಅಂತ ಹೇಳ್ತಾ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ವರ್ಷ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯಂದು ನಾನು ಅವರಿಗೆ ನನ್ನ ಕೂದಲನ್ನು ಸಮರ್ಪಣೆ ಮಾಡ್ತೀನಿ ಮತ್ತು ಅವರ ಜನ್ಮ ದಿನಾಚರಣೆಯಂದು ನಾನು ಅವರಿಗೆ ನನ್ನ ಕೂದಲೆಯನ್ನು ಸಮರ್ಪಣೆ ಮಾಡ್ತೇನೆ. ಯಾವ ದೇವರಿಗೂ ಕೂಡ ನಾನು ನನ್ನ ತಲೆ ಕೂದಲು ಕೊಡೋದಿಲ್ಲ. ಅವರು ನಮ್ಮ ಪೂರ್ವಜರಿಗೆ ನಾನು ಕೊಡ್ತಕ್ಕಂಥ ಗೌರವ ಮತ್ತು ಇದು ನನ್ನಿಂದ ಕೆಲವರಿಗೆ ಪ್ರೇರಣೆ ಆಗಬೇಕು, ನಮ್ಮವರು ಕೆಲವರು ಕಲಿಬೇಕು ಅಂತಕ್ಕಂಥ ಮನೋಭಾವನೆಯಿಂದ ನಾನು ಈ ಕೆಲಸವನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂಬೇಡ್ಕರ್ ವಾದ ಯಾವತ್ತೂ ಚಿರಾಯವಾಗಿರುತ್ತೆ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಅವಾಗಲೇ ನಮ್ಮ ವಾಲಣ್ಣ ಅವ್ರು ಹೇಳ್ತಾ ಇದ್ರು, ನಾವು ಪೆನ್ನಿನ ಮುಖಾಂತರ ಹೊಡೆಯಬೇಕು, ನಾವು ಜ್ಞಾನದ ಮುಖಾಂತರ ಹೊಡೆಯಬೇಕು, ನಾವೇನಾದರೂ ಪೆನ್ನಿನ ಮತ್ತು ಜ್ಞಾನದ ಮುಖಾಂತರ ಇದ್ದು ಪ್ರಪಂಚವನ್ನು ಗೆಲ್ಲಬೇಕು. ಹಾಗೆ ಗೆದ್ದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಪ್ರಪಂಚವೇ ಇವತ್ತು ಅವರನ್ನು ಒಬ್ಬ ಮಾರ್ಗದರ್ಶಿಯಾಗಿ ನೋಡ್ತದೆ, ಒಬ್ಬ ತತ್ವಜ್ಞಾನಿಯಾಗಿ ನೋಡ್ತದೆ, ಒಬ್ಬ ಹೋರಾಟಗಾರರಾಗಿ ನೋಡ್ತದೆ, ಒಬ್ಬ ಮಹಾಮಾನವತಾವಾದಿಯಾಗಿ ನೋಡ್ತದೆ, ಒಬ್ಬ ಚಿಂತಕನನ್ನಾಗಿ ನೋಡ್ತದೆ, ಒಬ್ಬ ತತ್ವಶಾಸ್ತ್ರಜ್ಞನನ್ನಾಗಿ ನೋಡ್ತದೆ. ಆ ಪ್ರಪಂಚ ಕೊಡ್ತಕ್ಕಂಥ ಗೌರವ ಅದು ಸಂಪಾದಿಸ್ಕೊಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇವತ್ತೇನು ನಾವೆಲ್ಲ ಕೂಡ ಇಲ್ಲಿ ನಾವು ಅವರಿಗೆ ಒಂದು ಗುಲಾಬಿ ಹೂವನ್ನು ಅರ್ಪಣೆ ಮಾಡುವ ಮುಖಾಂತರ ನಮ್ಮ ಕನಿಷ್ಠ ಗೌರವವನ್ನು ಇವತ್ತು ನಮ್ಮ ಕೃತಜ್ಞತೆಗಳನ್ನು ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬರಿಗೆ ಸಲ್ಲಿಸ್ತಾ ಇದ್ದಾಗ ನಮಗೆಲ್ಲ ಬಹಳ ಸಂತೋಷವಾಗಿದೆ. ಆ ನಿಟ್ಟಿನಲ್ಲಿ ಸಂಯೋಜಕ ಸಮಿತಿಯ ಎಲ್ಲ ನಮ್ಮ ಸಂಗಾತಿಗಳಿಗೂ ಮತ್ತು ರೈತ ಮಿತ್ರ ಘಟಕದ ಎಲ್ಲ ಸಂಗಾತಿಗಳಿಗೂ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಜೈ ಭೀಮ್ ವಂದನೆಗಳನ್ನು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ 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 ಭೀಮ್ ಜೈ 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 ಭೀಮ್ ಅಂಬೇಡ್ಕರ್ ವಾದ ಚಿರಾಯುವಾಗಲಿ, ಅಂಬೇಡ್ಕರ್ ವಾದ ಚಿರಾಯುವಾಗಲಿ.